Let me teach today money and its forms. What does it mean? ಹಾಗಂದ್ರೆ ಏನು ಮನಿ ಹಾಗೂ ಅದರ ರೂಪ ಅಂತ. ಮನಿ ಆ ದುಡ್ಡು ತನ್ನ ಹೆಸರನ್ನು ಹೇಗೆ ಬದಲಾಯಿಸುತ್ತೆ ಅಂತ ನೋಡಿ. ಓಕೆ, ಲೆಟ್ಸ್ ವಿ ಸ್ಟಾರ್ಟ್ ನೌ. ವೆರಿ ಗುಡ್. ಇನ್ ದಿಸ್ ಕ್ಲಿಪ್ ಯು ವಿಲ್ ಸಿ ಇಫ್ ಯು ಪೇ ದ ಮನಿ ಇನ್ ಟೆಂಪಲ್ ಆರ್ ಚರ್ಚ್. ಇಫ್ ಯು ಗಿವ್ ಇಫ್ ಯು ಹ್ಯಾಂಡ್ ಓವರ್ ದ ಮನಿ ಇನ್ ದ ಟೆಂಪಲ್ ಆರ್ ಚರ್ಚ್ ದಟ್ ಈಸ್ ಕಾಲ್ಡ್ ಡೊನೇಷನ್. ಮಸೀದಿನಲ್ಲೋ ಅಥವಾ ಚರ್ಚಿಗೋ ಅಥವಾ ದೇವಸ್ಥಾನಕ್ಕೂ ಕೊಟ್ಟರೆ ಅದನ್ನು ಡೊನೇಷನ್ ಅಂತ ಹೇಳ್ತೀವಿ ಅಲ್ವಾ. ಅದೇ ದುಡ್ಡನ್ನು ನೀವು ಅಟ್ ದ ಸ್ಕೂಲ್ ಆರ್ ಕಾಲೇಜ್ ಇಫ್ ಯು ಆರ್ ಪೇಯಿಂಗ್ ದಟ್ ಈಸ್ ಕಾಲ್ಡ್ ಎಸ್ ಫೀ. ಇದನ್ನು ಫೀಸ್ ಅಂತ ಹೇಳ್ತೀವಿ ಅಲ್ವಾ. ಎಸ್, ಅದೇ ದುಡ್ಡನ್ನು ಇಲ್ಲಿಗಲಿ ರಿಸೀವ್ಡ್ ಫಾರ್ ಎ ಸರ್ವಿಸ್ ಅದನ್ನು ಬ್ರೈಬ್ ಅಂತ ಹೇಳ್ತೀವಿ ಅಲ್ವಾ. ಲಂಚ ಲಂಚ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ಲಿಪ್ ಸಿ. ಅದೇ ದುಡ್ಡನ್ನು ಗೌರ್ಮೆಂಟಿಗೆ ನೀವು ಕಟ್ಟಿದರೆ ಅದನ್ನು ಟ್ಯಾಕ್ಸ್ ಅಂತ ಹೇಳ್ತೀವಿ ನಾವು. ಟ್ಯಾಕ್ಸ್ ಟ್ಯಾಕ್ಸ್ ಹೌದಲ್ವಾ. ವೆರಿ ಗುಡ್. ಅದೇ ದುಡ್ಡನ್ನು ಕಿಡ್ನ್ಯಾಪರ್ ಫೋನ್ ಮಾಡಿ ನಿಮ್ಮ ಮಗುಗೆ ಜೀವಂತವಾಗಿ ಬೇಕು ಅಂದರೆ ನನಗೆ ನೀವು ದುಡ್ಡು ಕೊಡಿ ಅಂತ ಹೇಳ್ತಾನಲ್ವಾ, ಅದನ್ನು ರ್ಯಾನ್ಸಮ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ. ವೆರಿ ಗುಡ್. ಅದೇ ದುಡ್ಡು ನೀವು ನಿಮ್ಮ ಮಕ್ಕಳ ಖರ್ಚಿಗೆ ಅಂತ ಕೊಡ್ತಿರಲ್ವಾ ಓದಕ್ಕೆ ಹೋದಾಗ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಓಕೆ, ಯು ಡ್ಯೂ ಯುವರ್ ಚಿಲ್ಡ್ರನ್. ಮನಿ ಮಕ್ಕಳಿಗೆ ಕೊಟ್ಟಾಗ ಅದನ್ನು ಅಲೋಯೆನ್ಸಸ್ ಅಂತ ಹೇಳ್ತೀವಿ. ಓಕೆ, ಅದೇ ದುಡ್ಡನ್ನು ಬ್ಯಾಂಕ್ನಿಂದ ನೀವು ಸಾಲ ಪಡೆದ್ರೆ ಅದನ್ನು ಲೋನ್ ಅಂತ ಹೇಳ್ತೀವಿ ಹೌದಲ್ವಾ. ಇಫ್ ಯು ಬಾರೋ ಮನಿ ಫ್ರಮ್ ಅ ಬ್ಯಾಂಕ್ ದಟ್ ಈಸ್ ಕಾಲ್ಡ್ ಲೋನ್. ವೆರಿ ಗುಡ್. ನೆಕ್ಸ್ಟ್ ಒನ್ ಸಿ. ಒಬ್ಬ ಕೆಲಸಗಾರ ನಿಮ್ಮ ಹತ್ರ ಕೆಲಸಕ್ಕೆ ಬಂದರೆ ಅವನಿಗೆ ಅದನ್ನು ಏನಂತ ಕರಿತೀರಾ? ಕೂಲಿ ಅಂತ ಹೇಳ್ತೀರಾ, ವೇಜ್ ಅಂತ ಹೇಳ್ತೀರಾ, ವೇಜ್ ಇನ್ ಇಂಗ್ಲೀಷ್. ಓಕೆ, ನೆಕ್ಸ್ಟ್ ಒನ್. ಅದೇ ದುಡ್ಡನ್ನು ತಿಂಗಳಿಗೊಮ್ಮೆ ಯಾರು ಕೆಲಸ ಮಾಡುವವನಿಗೆ ಅಥವಾ ಟೀಚರಿಗೋ ಅಥವಾ ಲೆಕ್ಚರಿಗೋ ಕೊಟ್ಟರೆ ಅದನ್ನು ಸ್ಯಾಲ್ರಿ ಅಂತ ಹೇಳ್ತೀವಿ ಅದೇ ದುಡ್ಡನ್ನು. ಅರುಣ್, ಇಫ್ ಎ ಎಂಪ್ಲಾಯರ್ ಗೆಟ್ಸ್ ಹಿಸ್ ಮನಿ ಮಂತ್ಲಿ ದಟ್ ಈಸ್ ಕಾಲ್ಡ್ ಸ್ಯಾಲ್ರಿ ಅಂತ. ಓಕೆ, ಅದೇ ದುಡ್ಡನ್ನು ನೀವು ಪೆನಾಲ್ಟಿ ಕಟ್ಟಿದರೆ ಅದನ್ನು ನಾವು ಫೈನ್ ಅಂತ ಹೇಳ್ತೀವಿ ಕೋರ್ಟಲ್ಲಿ. ಇನ್ನೊಂದು, ವೆರಿ ಗುಡ್. ನೋಡಿ, ಅದೇ ದುಡ್ಡು ಯಾರಾದರೂ ವಿಚ್ಛೇದನ ತಗೊಂಡಾಗ ಅಂದರೆ ಡೈವರ್ಸ್ ಆದಾಗ, ಓಕೆ, ಇನ್ ಕೇಸ್ ಆಫ್ ಇನ್ ಡೈವರ್ಸ್ ಅಲಿಮನಿ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ವಾ. ವೆರಿ ಗುಡ್. ಅದೇ ದುಡ್ಡು ನೀವು ಜಾಬಲ್ಲಿದ್ದಾಗ ರಿಟೈರ್ಡ್ ಆದಮೇಲೆ ಬಂದರೆ ಆ ದುಡ್ಡನ್ನ ಪೆನ್ಷನ್ ಅಂತ ಹೇಳ್ತೀವಿ. ಪೆನ್ಷನ್ ಅಂತ, ಪಿ ಎಫ್ ದುಡ್ಡು, ಪೆನ್ಷನ್ ಪೆನ್ಷನ್ ಅಂತ ಹೇಳ್ತೀರ. ವೆರಿ ಗುಡ್. ಹೌದಲ್ವಾ. ನೀವು ಯಾರ ಹತ್ರ ದುಡ್ಡು ಇಸ್ಕೊಂಡು ಭಾಳ ಸಾಲದಲ್ಲಿದ್ದಾಗ ಆ ದುಡ್ಡು ಅಂತ ಹೇಳಲ್ಲ ನೀವು, ಡೆಪ್ತ್ ಅಂತ ಹೇಳ್ತೀರ. ಹೌದಾ. ಲಾಸ್ಟ್ ಒನ್, ಆಫರ್ ಸಮನ್ ಫಾರ್ ಎ ಸರ್ವಿಸ್ ಅದನ್ನು ಟಿಪ್ ಅಂತ ಹೇಳ್ತೀರಾ. ಟಿಪ್ಸ್ ಟಿಪ್ಸ್ ಅಂತ ಹೇಳ್ತಾಯಿದ್ರಲ್ವಾ ಸರ್, ಏನಾದರೂ ಟಿಪ್ ಕೊಡಿ ಅಂತ ಹೇಳ್ತಾನಲ್ವಾ. ಅಂದರೆ ಹೋಟ್ಲಿಗೆ ಹೋಗಿರ್ತೀರಾ, ಜಸ್ಟ್ ಇಮ್ಯಾಜಿನ್ ಯು ಆರ್ ಇನ್ ಹೋಟೆಲ್ ಆರ್ ಇನ್ ರೆಸ್ಟೋರೆಂಟ್. ಆಫ್ಟರ್ ಯುವರ್ ಫುಡ್ ದ ಬಿಲ್ ವಿಲ್ ಕಮ್. ವಿತ್ ದಟ್ ಬಿಲ್ ಯು ವಿಲ್ ಹ್ಯಾಂಡ್ ಓವರ್ ದ ಟಿಪ್. ವೈ? ಫಾರ್ ಇಸ್ ದ ಸರ್ವಿಸ್ ಅಂತ. ಸರ್ವಿಸ್ ಚೆನ್ನಾಗಿ ಕೊಟ್ಟಿದ್ದೆಯಪ್ಪ ಅಂತೇಳಿ 20, 30, 50 ಕೊಡ್ತೀರಾ. ಓಕೆ, ಆಲ್ ದ ಬೆಸ್ಟ್.